ಎಲ್ಲ ಶ್ರೋತೃಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ರಚಿಸಿದ ಸ್ವಪ್ನವಾಸವದತ್ತಂ ಎಂಬ ನಾಟಕದ ಐದನೇ ಅಂಕದ ಒಂದು ಭಾಗ ಸ್ವಪ್ನ ದೃಶ್ಯಂ ಅಂತ ಆ ಭಾಗವನ್ನು ನಾವು ಅವಲೋಕನ ಮಾಡ್ತಾ ಇದ್ದೇವೆ ಇಲ್ಲಿಯವರೆಗಿನ ಕಥಾಭಾಗದಲ್ಲಿ ಉದಯನನ ಅಥವಾ ವತ್ಸರಾಜನ ನೂತನ ಪತ್ನಿ ಪದ್ಮಾವತಿಗೆ ಶಿರೋವೇದನೆಯಿಂದ ಅವಳು ಬಳಲುತ್ತಾ ಇದ್ದಾಳೆ ಎಂಬಂತಹ ಸುದ್ದಿ ಬಂದಿದೆ ಉದಯನನಿಗೆ ವಿದೂಷಕನನ್ನು ಮುಂದಿಟ್ಟುಕೊಂಡು ಅವನು ಸಮುದ್ರ ಗ್ರಹಕಕ್ಕೆ ಹೋದ ಸಮುದ್ರ ಗ್ರಹಕದಲ್ಲಿ ಪದ್ಮಾವತಿ ಇನ್ನೂ ಬಂದಿರಲಿಲ್ಲ ಅದಕ್ಕೋಸ್ಕರ ಅವಳಿಗೆ ಸಿದ್ಧಪಡಿಸಿದ ಹಾಸಿಗೆಯಲ್ಲಿ ರಾಜ ಮಲಗಿಕೊಂಡಿದ್ದಾನೆ ಅವನಿಗೆ ಕಥೆಯನ್ನು ಕೇಳ್ತಾ ಕೇಳ್ತಾ ನಿದ್ದೆ ಬಂತು ಹಾಗೆ ನಿದ್ದೆ ಮಾಡಿದ ಅಂತಾಯಿತು ಅವನ ಜೊತೆಗೆ ಇದ್ದ ವಿದೂಷಕ ಆ ರಾಜನಿಗೆ ಪ್ರಾವಾರಕವನ್ನು ಹೊದೆದುಕೊಳ್ಳುವ ವಸ್ತ್ರವನ್ನು ತಕೊಂಡು ಬರ್ತೇನೆ ಅತ್ಯಂತ ಶೀತಲದಿಂದ ಕೂಡಿದಂತಹ ಪ್ರದೇಶ ಇದು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಏಕಾಂಗಿಯಾಗಿ ಉದಯನನು ವತ್ಸರಾಜನು ಹಾಸಿಗೆಯ ಮೇಲೆ ಮಲಗಿದ್ದಾನೆ ಸಮುದ್ರ ಗ್ರಹಕದಲ್ಲಿ ಅಲ್ಲಿಂದ ಇವತ್ತಿನ ಪಾಠದ ಕಥಾಭಾಗ ಮುಂದುವರಿತದೆ ತತಃಪ್ರವಿಶತಿ ವಾಸವದತ್ತ ವೇಷೇಣ ಚೇಟಿ ಚ ಅಂತರ್ಥ ಆಮೇಲೆ ವಾಸವದತ್ತೆ ಅಲ್ಲಿಗೆ ಪ್ರವೇಶ ಮಾಡಿದ್ಲು ಎಂತಹ ವಾಸವದತ್ತೆ ಅಂತಂದರೆ ಅವಂತಿಕಾವೇಷೇಣ ಅಂತ ಹೇಳ್ತಾನೆ ಅವಂತಿಕಾವೇಷದಿಂದ ಅಂದರೆ ತಲೆಯ ಮೇಲಿಂದ ಮುಖ ಕಾಣದ ಹಾಗೆ ಮುಚ್ಚಿಕೊಂಡಂತಹ ಒಂದು ವೇಷ ವಿಶೇಷ ವೇಷವನ್ನು ಹಾಕ್ಕೊಂಡ್ರೆ ಅದನ್ನು ಅವಂತಿಕಾವೇಷ ಅಂತ ಅವಂತಿ ದೇಶದ ಮಹಿಳೆಯರು ಧರಿಸಿಕೊಳ್ಳುವ ವೇಷ ಹೀಗೆ ನೋಡುವಾಗ ಅವರು ಯಾರು ಎನ್ನುವುದು ಸ್ಪಷ್ಟವಾಗಿ ನಮಗೆ ಗೊತ್ತಾಗೋದಿಲ್ಲ ಅಂತಹ ಅವಂತಿಕಾ ವೇಷವನ್ನು ಧರಿಸಿದ ವಾಸವದತ್ತೆ ಆಮೇಲೆ ಚೇಟಿ ಅಲ್ಲಿಗೆ ಬಂದರು ಸಮುದ್ರ ಗ್ರಹಕಕ್ಕೆ ಯಾಕೆ ವಾಸವದತ್ತೆ ಬಂದಳು ಅವಂತಿಕಾವೇಷದಲ್ಲಿ ಅಂತಂದರೆ ವಾಸವದತ್ತೆ ಈವಾಗ ಪದ್ಮಾವತಿಯ ಆತ್ಮೀಯ ಸ್ನೇಹಿತೆಯಾಗಿದ್ದಾಳೆ ಅವಳ ಪರಿಚಾರಿಕೆಯೂ ಆಗಿದ್ದಾಳೆ ತನ್ನ ಒಡತಿಗೆ ಪದ್ಮಾವತಿಗೆ ಶಿರೋವೇದನೆ ಉಂಟಾಗಿದೆ ಅಂಥೇಳಿ ಅವಳ ಉಪಚರಿಸುವುದಕ್ಕಾಗಿ ಗಡಿಬಿಡಿಯಿಂದ ವಾಸವದತ್ತೆ ಸಮುದ್ರ ಗ್ರಾಹಕಕ್ಕೆ ಬಂದ್ಳು ಅವಳಿಗೂ ಸುದ್ದಿ ಹೋಗಿತ್ತು ಪದ್ಮಾವತಿ ಅಲ್ಲಿದ್ದಾಳೆ ಅಂತೇಳಿ ಅಲ್ಲಿಗೆ ಬಂದಳವಳು ಅವಳನ್ನು ಕರ್ಕೊಂಡು ಬರೋದಕ್ಕೆ ಅವಳ ಜೊತೆಯಲ್ಲಿ ಚೇಟಿ ಇದ್ಲು ಸಹಾಯಕಿ ಒಬ್ಬಳು ಕೆಲಸದವಳು ಇದ್ಲು ಚೇಟಿ ಈಚ ಅಂತ ಹೇಳ್ತಾಳೆ ಅದನ್ನು ಚೇಟಿ ಪದ್ಮಾವತಿಯ ಹತ್ರ ಹೇಳ್ತಾಳೆ ಏತ್ ತ್ವೇತ್ವಾರ್ಯ ಏತು ಏತು ಆರ್ಯ ಆರ್ಯ ಅನ್ನುವುದು ಗೌರವದಿಂದ ಒಡತಿಯನ್ನು ಸಂಬೋಧಿಸುವ ಪದ ಆರ್ಯ ಒಡತಿಯೇ ಏತು 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 ಅಂದರೆ ಬಾ ಅಂತ ಅರ್ಥ ಹೀಗೆ ಬಾ ಹೀಗೆ ಬಾ ಅಂತ ಅರ್ಥ ಏತು ಏತು ಆರ್ಯ ದೃಢಂ ಖಲು ಭರ್ತೃಧಾರಿಕಾ ಶೀರ್ಷ ವೇದನೆಯ ದುಃಖಿತ ಭರ್ತೃಧಾರಿಕಾ ಪದ್ಮಾವತಿಯು ರಾಜಕುಮಾರಿಯು ಶೀರ್ಷವೇದನೆಯ ದೃಢಂ ಖಲು ದುಃಖಿತ ಶಿರೋವೇದನೆಯಿಂದ ಗಟ್ಟಿಯಾಗಿ ವಿಶೇಷವಾಗಿ ದುಃಖಿತಳಾಗಿದ್ದಾಳೆ ಸಹಿಸಲಸಾಧ್ಯವಾದ ಶಿರೋವೇದನೆ ಅವಳಿಗೆ ಉಂಟಾಗಿದೆ ಅದರಿಂದ ಹೀಗೆ ಬಾ ಹೀಗೆ ಬಾ ಅಂತ ವಾಸವದತ್ತೆಯನ್ನು ಕರೆದ್ಲು ವಾಸವದತ್ತ ಹಾ ಧಿಕ್ ಅಯ್ಯೋ ಕುತ್ರ ಶಯನೀಯಂ ರಚಿತ ಪದ್ಮಾವತಿಯ ಪದ್ಮಾವತಿಯ ಶಯನೀಯಂ ಕುತ್ರ ರಚಿತಂ ಅಂತ ಪದ್ಮಾವತಿಯ ಹಾಸಿಗೆಯು ಎಲ್ಲಿ ರಚಿಸಲ್ಪಟ್ಟಿದೆ ಎಲ್ಲಿ ಹಾಸಿಗೆ ಮಾಡಿದ್ದಾರೆ ಮಲಗಲಿಕ್ಕೆ ಅವಳಿಗೆ ಅಂತ ಕೇಳಿದ್ಲು ಆವಾಗ ಚೇಟಿ ಹೇಳ್ತಾಳೆ ಸಮುದ್ರ ಕಿಲ ಶಯ್ಯ ಆಸ್ತೀರ್ಣ ಸಮುದ್ರ ಗ್ರಹಕದಲ್ಲಿ ಸಮುದ್ರ ಗ್ರಹಕ ಅಂದರೆ ಅಂಡರ್ಗ್ರೌಂಡ್ನಲ್ಲಿರುವಂತಹ ಒಂದು ಕೋಣೆ ಅಂತರ್ಥ ಸಮುದ್ರ ಗ್ರಹಕದಲ್ಲಿ ಶಯ್ಯ ಆಸ್ತೀರ್ಣ ಕಿಲ ಹಾಸಿಗೆಯು ಹಾಸಲ್ಪಟ್ಟಿದೆಯಷ್ಟೇ ಅಂತ ಅಂತೇಳಿದ್ಲು ತೇನಹಿ ಅಗ್ರತೋ ಯಾಹಿ ತೇನ ಹ್ಯಗ್ರತೋ ಯಾಹಿ ತೇನ ಹಿ ಹಾಗಾದರೆ ಅಗ್ರತಃ ಯಾಹಿ ಎದುರಿನಿಂದ ಮುಂದಕ್ಕೆ ಹೋಗು ನೀನು ಅಂತ ಹೇಳಿದ್ಲು ಅಗ್ರತೋ ಯಾಹಿ ಉಭೇ ಪರಿಕ್ರಾಮತಃ ಇಬ್ಬರು ಅವರಿದ್ದ ಪ್ರದೇಶದಿಂದ ಹಾಗೆ ಮುಂದಕ್ಕೆ ಹೊರಟರು ಉಭೇ ಪರಿಕ್ರಾಮತಃ ಇಬ್ಬರು ತಿರುಗಾಡಿದರು ಸಮುದ್ರ ಗ್ರಹಕಕ್ಕೆ ಬಂದರು ನಾಟಕದಲ್ಲಿ ಈ ಪರಿಕ್ರಮಣಕ್ಕೆ ವಿಶೇಷವಾದ ಅರ್ಥ ಇದೆ ಇಲ್ಲಿದ್ದಂತಹ ಪಾತ್ರಧಾರಿಗಳು ಇನ್ಯಾವುದೋ ಒಂದು ಊರಿಗೆ ಹೋಗಬೇಕು ಹೋಗಬೇಕು ಅಂತಂದರೆ ಇತಿ ಪರಿಕ್ರಾಮತಿ ಆಯಿತು ಒಂದು ಸುತ್ತು ಬಂದರೆ ಅವರು ಮುಂದಿನ ಊರಿಗೆ ಬಂದರು ಅಂತ ಅರ್ಥ ಉಭಯ ಪರಿಕ್ರಾಮತಃ ಇಬ್ಬರು ಅಲ್ಲಿ ಸಮುದ್ರ ಗ್ರಹಕಕ್ಕೆ ಬಂದರು ಬಂದು ಚೇಟಿ ಹೇಳ್ತಾಳೆ ಇದಂ ಸಮುದ್ರ ಗ್ರಹಕಂ ಬಾಗಿಲಲ್ಲಿ ನಿಂತು ತೋರಿಸ್ತಾಳೆ ಇದು ಸಮುದ್ರ ಗ್ರಹಕ ಪ್ರವೇಶತು ಆರ್ಯ ಆರ್ಯ ಪ್ರವೇಶತು ನೀವು ಒಳಗಡೆ ಹೋಗಿ ಪ್ರವೇಶ ಮಾಡಿ ಶೀರ್ಷಾನುಲೇಪನಂ ತ್ವರಯಾಮಿ ತಲೆನೋವು ಇದ್ದವರಿಗೆ ಶೀರ್ಷಾನುಲೇಪನ ತಲೆಗೆ ಹಚ್ಚುವಂತಹ ಅನುಲೇಪನ ಅಂತ ಅದು ಶೀರ್ಷಾನುಲೇಪನ ತ್ವರಯಾಮಿ ಅದನ್ನು ಬೇಗ ತಕೊಂಡು ಬರ್ತೇನೆ ನೀವು ಒಳಗಡೆ ಹೋಗಿ ಅಂತ ವಾಸವದತ್ತೆಯನ್ನು ಸಮುದ್ರ ಗ್ರಹಕದ ಒಳಗಡೆ ಕಳಿಸಿದ್ಲು ಈಗ ಕಥೆಯನ್ನು ನೆನಪು ಮಾಡ್ಕೊಳ್ಬೇಕು ಮೊದಲು ಉದಯನ ಬಂದಿದ್ದಾನೆ ಇದೇ ವಾಸವದತ್ತೆಯ ಪದ್ಮಾವತಿಯ ಸೇವಕಿಯಾದ ವಾಸವದತ್ತೆಯ ಪ್ರಾಣಕಾಂತ ಉದಯನ ಈಗಾಗಲೇ ಸಮುದ್ರಗ್ರಹಕ್ಕೆ ಬಂದು ಹಾಸಿಗೆಯಲ್ಲಿ ಮಲಗಿದ್ದಾನೆ ನಿದ್ದೆ ಮಾಡಿದ್ದಾನೆ ವಿದೂಷಕ ಅವನನ್ನು ಬಿಟ್ಟು ಹೊರಗಡೆ ಹೋಗಿದ್ದಾನೆ ಈಗ ವಾಸವದತ್ತ ಇದ್ದ ಬಂದ್ಲು ಅಲ್ಲಿಗೆ ಚೇಟಿ ಕರ್ಕೊಂಡು ಬಂದ್ಲು ಇವಳನ್ನು ಒಬ್ಬಂಟಿಯಾಗಿ ಒಳಗಡೆ ಕಳಿಸಿದರು ಇವಳು ಶೀರ್ಷಾನುಲೇಪನವನ್ನು ತರಲಿಕ್ಕೆ ಹೋದಳು ವಾಸವದತ್ತ ಒಳಗಡೆ ಪ್ರವೇಶ ಮಾಡಿ ಹೇಳ್ತಾಳೆ ಅಹೋ ಅಕರುಣಾ ಖಲು ಈಶ್ವರಾಮೇ ಈಶ್ವರಾಹ ಅಂತಂದರೆ ದೇವರು ಅಂತ ಅರ್ಥ ಅಹೋ ಅಯ್ಯೋ ಮೇ ಈಶ್ವರ ಅಕರುಣಾ ಖಲು ನನಗೆ ದೇವರು ಎನ್ನುವರು ಕರುಣೆ ಇಲ್ಲದವರು ಆಗಿದ್ದಾರೆ ಅಂತರ್ಥ ಯಾಕೆ ಅಂತಂದರೆ ವತ್ಸರಾಜ ಉದಯನ ಪದ್ಮಾವತಿ ಅವನಿಗೆ ಮದುವೆ ಮಾಡಿಸಿದ ಉದ್ದೇಶವೇ ಅವನಿಗೆ ವಿಯೋಗ ಉಂಟಾಗಬಾರದು ಎನ್ನುವ ದೃಷ್ಟಿಯಿಂದ ಮದುವೆ ಮಾಡಿಸಿದ್ದು ಇದೇ ವಾಸವದತ್ತೆ ಯವಗಂಧರಾಯಣ ಯೋಜನೆ ಮಾಡಿ ಅದರ ಪ್ರಕಾರ ವಿವಾಹವನ್ನು ಮಾಡಿಸಿರೋದು ಆದರೆ ಮದುವೆ ಮಾಡಿಸಿಯೂ ಪ್ರಯೋಜನ ಇಲ್ಲದ ಹಾಗೆ ಆಯ್ತಲ್ಲ ಅಕರುಣಾ ಖಲು ಈಶ್ವರಾಮೇ ಅಂತ ಹೇಳ್ತಾಳೆ ವಿರಹ ಪರ್ಯುತ್ಸುಕಸ ಆರ್ಯಪುತ್ರ ವಿಶ್ರಾಮಸ್ಥಾನಭೂತ ಏಮಪಿ ನಾಮ ಪದ್ಮಾವತಿ ಅಸ್ವಸ್ಥ ಜಾತ ಅಂತರ್ಥ ವಿರಹದಿಂದ ಪರ್ಯುತ್ಸುಕಳಾದ ಬೇಯುತ್ತಿರುವ ಆರ್ಯಪುತ್ರ ಆರ್ಯಪುತ್ರನಾದ ಉದಯನನಿಗೆ ಸ್ಥಾನಭೂತ ವಿಶ್ರಾಂತಿಗೆ ಆಶ್ರಯವಾದ ಪದ್ಮಾವತಿಯು ಕೂಡ ಅಸ್ವಸ್ಥಳಾಗಿ ಬಿಟ್ಲು ಯಾವತ್ತು ಪ್ರವಿಶಾಮಿ ಅಲ್ಲಿವರೆಗೆ ನಾನು ಪ್ರವೇಶ ಮಾಡ್ತೇನೆ ಅಂತ ಆ ಸಮುದ್ರ ಗ್ರಹಕದ ಒಳಗಡೆ ಹೋದಲು ಪ್ರವೇಶ್ಯ ಅವಲೋಕ್ಯ ಮಂದವಾದ ಬೆಳಕು ಯಾರು ಮಲಗಿದ್ದಾರೆ ಅಂತೂ ಗೊತ್ತಾಗಿಲ್ಲ ಒಬ್ಬರು ಮಲಗಿಕೊಂಡಂತಹದ್ದು ಕಾಣುತ್ತೆ ಒಬ್ಬರೇ ಇರುವಂತಹ ದೃಶ್ಯ ಕಾಣುತ್ತೆ ಅಹೋ ಪರಿಜನಸ್ಯ ಪ್ರಮಾದ ಅಂತ ಹೇಳಲು ಅಯ್ಯೋ ಸೇವಕ ವರ್ಗದವರ ಪ್ರಮಾದ ತಪ್ಪು ಮಾಡಿಬಿಟ್ಟಿದ್ದಾರೆ ಅಸ್ವಸ್ಥಾಂ ಪದ್ಮಾವತಿಂ ಅಸ್ವಸ್ಥಳಾದ ಪದ್ಮಾವತಿಯನ್ನು ಕೇವಲ ದೀಪ ಸಹಾಯಂ ಕೃತ್ವ ಕೇವಲ ದೀಪ ಮಾತ್ರ ಸಹಾಯವಾಗಿರುವ ಹಾಗೆ ಮಾಡಿ ಪರಿತ್ಯ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಒಬ್ಬರು ಅವಳ ಜೊತೆಯಲ್ಲಿ ಇಲ್ಲಲ್ಲ ಇದು ಪ್ರಮಾದ ಅಂತ ಹೇಳಿದ್ಲು ಮತ್ತು ಮುಂದೆ ಹೋಗಿ ನೋಡಿದ್ಲು ಎಂ ಪದ್ಮಾವತಿ ಅವಸುಪ್ತ ಈ ಪದ್ಮಾವತಿ ಮಲಗಿದ್ದಾಳೆ ಅಂತ ತಿಳ್ಕೊಂಡ್ಳು ಯಾವದುಪವಿಷಾಮಿ ಅವಳಿಗೆ ಎಚ್ಚರ ಆಗುವವರೆಗೆ ಇಲ್ಲೇ ಕೂತ್ಕೊಳ್ತೇನೆ ಅಂತಂದ್ಲು ವಿದೂಷಕ ಪ್ರವಾರಕವನ್ನು ತರಲಿಕ್ಕೆ ಹೋದವನು ಪ್ರವಾರಕ ತಂದು ಅವನ ಮೈಮೇಲೆ ಹಾಕಿದ್ದಾನೆ ಆದ್ದರಿಂದ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ಪ್ರಾವಾರಕ ಹಾಕದೇ ಇದ್ದರೂ ಮಂದವಾದ ಬೆಳಕಿನಿಂದ ಯಾರು ಮಲಗಿದ್ದಾರೆ ಅಂತ ಗೊತ್ತಿಲ್ಲ ಪದ್ಮಾವತಿ ಇದ್ದಾಳೆ ಅಂತ ಅವಳು ತಿಳ್ಕೊಂಡಿದ್ದಾಳೆ ಆದ್ದರಿಂದ ಹೇಳಿದ್ಳು ಎ ಎಂ ಪದ್ಮಾವತಿ ಅವಸುಪ್ತ ನಿದ್ದೆ ಮಾಡಿದಾಳೆ ಯಾವದು ಉಪವಿಶ್ಯಾಮಿ ಇಲ್ಲೇ ಕೂತ್ಕೊಳ್ತೇನೆ ಅಂತ ಕೂತ್ಕೊಂಡ್ಳು ಅಥವಾ ಅನ್ಯಾಸನ ಪರಿಗ್ರಹೇಣ ಇವ ಸ್ನೇಹ ಪ್ರತಿಭಾತಿ ಹಾಸಿಗೆಯ ಸ್ವಲ್ಪ ದೂರದಲ್ಲಿ ಅವಳು ಕೂತ್ಕೊಂಡಿದ್ಳು ಕೂತ್ಕೊಂಡಾಗ ಮನಸ್ಸಿನಲ್ಲಿ ಅನಿಸಿತು ನಾನು ಇಷ್ಟು ದೂರದಲ್ಲಿ ಕೂತ್ಕೊಂಡ್ರೆ ಅವಳಿಗೆ ಎಚ್ಚರವಾದ ನಂತರ ಅವಳೇ ಎಣಿಸಬಹುದು ಬೇರೆ ಆಸನದಲ್ಲಿ ಕೂತ್ಕೊಂಡ್ರೆ ಸ್ನೇಹ ಕಡಿಮೆ ಅವಳ ಪಕ್ಕದಲ್ಲಿಯೇ ಕೂತ್ಕೊಂಡ್ರೆ ಸ್ನೇಹ ಜಾಸ್ತಿ ಅಂತ ಅನಿಕ್ ಅನಿಸಿಕೆ ಉಂಟಾಗತ್ತೆ ಆದ್ದರಿಂದ ಅನ್ಯ ಆಸನ ಪರಿಗ್ರಹೇಣ ಅಲ್ಪ ಇವ ಸ್ನೇಹ ಪ್ರತಿಭಾತಿ ಸ್ನೇಹ ಅಲ್ಪವಾದ ಹಾಗೆ ತೋರತ್ತೆ ಅದ ತದಸ್ಯಾಂ ಶಯ್ಯಾಂ ಉಪವಿಶಾಮಿ ಅದರಿಂದ ಇದೇ ಹಾಸಿಗೆಯಲ್ಲಿ ನಾನು ಕೂತ್ಕೊಳ್ತೇನೆ ಅಂತ ಹೇಳಿದ್ಲು ಅಲ್ಲೇ ಕೂತ್ಕೊಂಡ್ಲು ಕಿನ್ನು ಖಲ್ಲು ಏತೆಯ ಸಹ ಉಪವಿಶಂತ್ಯ ಅದ್ಯ ಪ್ರಹ್ಲಾದಿತಮಿವ ಮೇ ಹೃದಯ ಇವಳಿಗೆ ಅಲ್ಲಿ ವತ್ಸರಾಜ ಇದ್ದಾನೆ ಅಂತೇಳಿ ಅವನ ಪಕ್ಕದಲ್ಲಿ ಕೂತ್ಕೊಂಡಾಗ ತನಗೆ ಗೊತ್ತಿಲ್ಲದ ಹಾಗೆ ಮನಸ್ಸಿನಲ್ಲಿ ಒಂದು ವಿಧವಾದ ಆನಂದ ಉಂಟಾಗ್ತಾ ಇದೆಯಲ್ಲ ಯಾಕಿದು ಅಂತ ಅವಳು ಮನಸ್ಸಿನಲ್ಲೇ ಆಲೋಚನೆ ಮಾಡಿದ್ಲು ದಿಷ್ಟ್ಯ ಅವಿಚ್ಛಿನ್ನ ಸುಖ ನಿಶ್ವಾಸ ಪದ್ಮಾವತಿ ಯಾವ ಅಡೆತಡಿಯೂ ಇಲ್ಲದೆ ಆಕೆ ನಿದ್ದೆಯನ್ನು ಮಾಡ್ತಾ ಇದ್ದಾಳೆ ಅಂತೇಳಿದ್ರು ನಿವೃತ್ತ ರೋಗಯ ಭವಿತವ್ಯಂ ಪ್ರಾಯ ಇವಳಿಗೆ ರೋಗ ಕಡಿಮೆ ಆಗಿರಬೇಕು ರೋಗ ಕಡಿಮೆ ಆದರೂ ಒಳ್ಳೆ ನಿದ್ದೆ ಬರ್ತದೆ ಅಂತ ಲೆಕ್ಕ ನಿವೃತ್ತ ರೋಗಯ ಭವಿತವ್ಯಂ ಅಥವಾ ಏಕದೇಶ ಸಂವಿಭಾಗತೆಯ ಶಯನೀಯಸ್ಯ ಸೂಚೇತಿ ಮಾಂ ಆಲಿಂಗ ಯಾವತ್ ಶೈಷ್ಯೆ ಅಂತ ಹೇಳ್ತಾಳೆ ಹಾಸಿಗೆಯಲ್ಲಿ ಒಂದು ಕಡೆಯಲ್ಲಿ ಮಲಗಿದಾಳೆ ನಾವು ಹೇಳೋದಾದರೆ ಮಲಗಿದಾನೆ ವತ್ಸರಾಜ ಇನ್ನೊಂದು ಭಾಗ ಖಾಲಿ ಉಂಟು ಇದು ಏನು ಸೂಚಿಸ್ತದೆ ಅಂದರೆ ನನ್ನ ಗೆಳತಿಯಾದ ವಾಸವದತ್ತೆ ಬಂದರೆ ಪಕ್ಕದಲ್ಲಿಯೇ ಮಲಗಲಿ ಅಂತ ಅವಳು ಸ್ಥಳವನ್ನು ಬಿಟ್ಟದ್ದಿರ್ಬೋದು ಆದ್ದರಿಂದ ಅಲ್ಲಿಯೇ ನಾನು ಮಲಗಿಕೊಳ್ತೇನೆ ಅಂತ ಪದ್ಮಾವತಿ ಅಂತ ತಿಳಿದು ವಾಸವದತ್ತೆ ವತ್ಸರಾಜನ ಪಕ್ಕದಲ್ಲಿ ಆ ಹಾಸಿಗೆಯಲ್ಲಿ ಮಲಗಿರುತ್ತಾಳೆ ಇನ್ನು ಮುಂದೆ ಏನಾಗ್ತದೆ ಎನ್ನುವ ನಿರೀಕ್ಷೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು